ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। नमस्कार डायमंड कन्नड न्यूज़ के स्वागत है। नानी डॉक्टर बी योगेश मोदलिगे हेडलाइंस केआरएस बिरुकु हेळिके नीडि मंड्य जिल्लेयल्लि राजकीय मेलाटक्के कारणरागिद्दल्लदे इदीग बेबे बेट्टक्के भेटि नीडि संचलन मूडिसिद्दारे। कुला तालूकु सविता समाज हुडुगरे मनेयल्लि इंदु श्रीयुत चलुराय स्वामी अवरु नम्म समाजद बंधुगळिगे आहार मंड्य जिले नागमंगल तालूक देवलापुर ग्राम मंड्य जिला संत समाज वत संकल्प बांधवना कार्यक्रम आयोजित मंड्य पत्रकर्त भवन मंड्य जिला हालाूट समिति वत पत्रिकोष्ठी संसदे सुमलता अंबरीश अवरु केआरएस बिरुकु हेळिके नीडि मंड्य जिल्लेयल्लि राजकीय मेलाटक्के कारणरागिद्दल्लदे इदीग बेबेबेट्टक्के भेटि नीडि संचलन मूडिसिद्दारे। बेबेबेट्टद गणिगारिके प्रदेशद भेटि नंतर सुमलता बेबी ग्रामद मरिदेवरु गद्दिगेगे भेटि नीडि बेबेबेट्ट उळिसि केआरएस अणेकट्टे संरक्षिसि समिति अध्यक्ष सिद्धराजु हागू रैत संघद जिल्लाध्यक्ष एएल केंपुगौड तालूकु अध्यक्ष चिक्काडे हरीश हागू इतरे कार्यकर्तरुगळ जोतेयल्लि अक्रम गणिगारिके कुरितु चर्चे नडेसिदरु। ई वेळे बेबी बेट्ट उळिसि केआरएस रक्षिसि समिति अध्यक्ष सिद्धराजु मातनाडि नमगे इल्लि गणिगारिके नडेता इरोद्रिंद मनेगळु बिरुकु बिडुत्तावे, जनरु नेम्मदियिंद बदुकलु साध्यवागता इल्ल, भयदल्लि बदुकुत्तिद्दारे। इन्नु दनकरुगळिगे सरियागि कुडियलु नीरिगे धूळु सेरुत्तिदे, इन्नु मरगिडगळु धूळिनिंद सरियागि बेळेयुत्ता इल्ल, जनरिगे इदरिंद हलवारु कायिलेगळु काणिसिकोळ्ळुत्तिवे, इदरिंद अनेक समस्येगळन्नु एदुरिसुत्तिद्देवे ಅಂತ ಸಂಸದರಿಗೆ ತಿಳಿಸಿದ್ರು। ಇನ್ನು ಇದಕ್ಕೆ ಸಂಸದರು ನೀವು ಯಾರಿಗೂ ಹೆದರಬೇಕಾಗಿಲ್ಲ, ನಾನು ಈ ಬಗ್ಗೆ ಈಗಾಗಲೇ ಸ್ಥಳವನ್ನ ವೀಕ್ಷಣೆ ಮಾಡಿದ್ದೇನೆ, ಇಲ್ಲಿನ ವಾಸ್ತವ ನನಗೆ ತಿಳಿಯುತ್ತೆ, ಆದರೆ ಸರ್ಕಾರಕ್ಕೆ ಈ ಬಗ್ಗೆ ವರದಿ ನೀಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ಪುರಾವೆಗಳು ಬೇಕಾಗುತ್ತೆ, ಹಾಗೂ ಇಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಲು ಬಂದಾಗ ನೀವುಗಳೇ ಗೋ ಬ್ಯಾಕ್ ಚಳುವಳಿ ಮಾಡಿ ವಾಪಸ್ಸು ಕಳಿಸಿದ್ದೀರಿ, ಇದೆ ಬೇರೆಯವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ। ಹಾಗಾಗಿ ನೀವೆಲ್ಲರೂ ಕುಳಿತು ಮಾತನಾಡಿಕೊಳ್ಳಿ, ಟ್ರಯಲ್ ಬ್ಲಾಸ್ಟ್ ಮಾಡುವಂತ ನಿರ್ಧಾರಕ್ಕೆ ಬನ್ನಿ, ನಂತರ ಈ ಬಗ್ಗೆ ನೋಡಿಕೊಳ್ಳೋಣ ಅಂತ ಹೇಳಿದರು। ಇನ್ನು ಇದೇ ಸಮಯದಲ್ಲಿ ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ ರವರನ್ನ ಸಂಸದರು ಕರೆದು ಇವರು ಹೇಳಿದ್ದು ನಿಜವೇ, ನಿಮಗೆ ಧಮಕಿ ಹಾಕಿದ್ದಾರೆ ಅಂತ ಹೇಳಿದ್ರು। ಅದಕ್ಕೆ ತಹಶೀಲ್ದಾರ್ ಅವರು, ಹೌದು, ನಾನು ಬೇಬಿ ಬೆಟ್ಟದ ಕಡೆ ಗಸ್ತಿಗೆ ಬಂದ ಸಂದರ್ಭದಲ್ಲಿ ಅಕ್ರಮವಾಗಿ ಸಾಗಿಸಿದ ಲಾರಿಯನ್ನು ತಡೆದಾಗ ನನಗೆ ಧಮಕಿ ಹಾಕಿದ್ರು, ನಾನು ಆ ದಿನವೇ ಆ ಲಾರಿಗಳನ್ನು ಸೀಸ್ ಮಾಡಿಸಿ ಅವರ ಮೇಲೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೇನೆ ಅಂತ ಹೇಳಿದ್ರು। ಇನ್ನು ನಂತರ ಸಂಸದರು, ನಾನು ಈ ದಿನ ಬಂದು ಎಲ್ಲ ವಾಸ್ತವತೆ ನೋಡಿದ್ದೇನೆ ಹಾಗೂ ನಿಮ್ಮಿಂದ ಇಲ್ಲಿನ ಕೆಲವು ವಿಷಯಗಳನ್ನು ಕೇಳಿಕೊಂಡಿದ್ದೇನೆ, ನನ್ನ ಮುಂದಾಳತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಲು ನೀವು ಹಾಗೂ ಮುಖಂಡರುಗಳು ಬನ್ನಿ ಅಂತ ಹೇಳಿದ್ರು। ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈ ದಿನ ಕರ್ನಾಟಕ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷರಾದ ಗೋವಿಂದೇಗೌಡರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು। ತಾಲೂಕಿನಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಕ್ಷಣಾ ಪಡೆಯ ನೂತನ ಅಧ್ಯಕ್ಷರಾಗಿ ದೇವರಾಜ್ ಟಿ ವೀರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು। ಕನ್ನಡ ಭಾಷೆ, ನೆಲ ಜಲ ಸಂರಕ್ಷಣೆ ಹಾಗೂ ಜನಸಾಮಾನ್ಯರ ಕುಂದುಕೊರತೆಗಳನ್ನು ಪರಿಹರಿಸಲು ನ್ಯಾಯಯುತ ಹೋರಾಟ ಮಾಡುವುದಾಗಿ ನೂತನ ಅಧ್ಯಕ್ಷರು ತಿಳಿಸಿದರು। ಇನ್ನು ಜಿಲ್ಲಾಧ್ಯಕ್ಷರಾದ ಗೋವಿಂದೇಗೌಡರವರು ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜೇಗೌಡ ಗೌರವ ಅಧ್ಯಕ್ಷರು, ವಾಸುದೇವನ ಉಪಾಧ್ಯಕ್ಷರು ಚಂದ್ರು ಕಾಡುಮೆಣಸ, ಇನ್ನು ಉಪಾಧ್ಯಕ್ಷರು ಪರಮೇಶ್ವರ, ಕಾರ್ಯಾಧ್ಯಕ್ಷರಾದಂಥ ನಾಗರಾಜ್, ಸಹಕಾರ್ಯದರ್ಶಿ ಈರಪ್ಪ, ಸಂಘಟನಾ ಕಾರ್ಯದರ್ಶಿ ವಾಸು, ಖಜಾಂಚಿ ಯೋಗಣ್ಣಗೌಡ, ಸಂಚಾಲಕರಾದಂಥ ಸುರೇಶ, ಸಂಚಾಲಕರಾದಂಥ ಜಗದೀಶ್ ಅವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು। ಗೋವಿಂದೇಗೌಡರು ಮತ್ತು ಎಲ್ಲ ಸಹೋದ್ಯೋಗಿಗಳು ಬಂದು ಇವತ್ತು ಬಡ ಜನಕ್ಕೆ ತಲುಪಬೇಕಾದಂಥ ಸೌಲಭ್ಯ ತಲುಪಿಸೋ ಒಂದು ಇದಾಗಿ ಒಂದು ಕಲಾವಿದರ ಪರವಾಗಿ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಪರವಾಗಿ ಈ ದಿನ ನಮ್ಮ ಕೃಷ್ಣಾಜಪೇಟೆ ತಾಲೂಕಿನ ಘಟಕವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಸಹಕಾರ
ನಾಗಮಂಗಲ ತಾಲೂಕಿನ ಹುಣಕೆರೆ ಹೋಬಳಿಯಲ್ಲಿ ಇಂದು ಶ್ರೀಯುತ ಚಲುವರಾಯಸ್ವಾಮಿ ಅವರು ನಮ್ಮ ಸಮಾಜದ ಬಂಧುಗಳಿಗೆ ಆಹಾರದ ಕಿಟ್ಗಳನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಜಿಲ್ಲಾಧ್ಯಕ್ಷರು ರವಿಕುಮಾರ್ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿ ಅವರು ಮತ್ತು ನಾಗಮಂಗಲ ತಾಲೂಕಿನ ಸಮಾಜದ ಮುಖಂಡರು ಜಗದೀಶ್ ರವರು ಹಾಗೂ ಹುಣಕೆರೆ ಹೋಬಳಿಯ ಅಧ್ಯಕ್ಷರು ರವಿಚಂದ್ರ, ಪ್ರಧಾನ ಕಾರ್ಯದರ್ಶಿ ತಮ್ಮಯ್ಯ, ಖಜಾಂಚಿ ಮಂಜು ಬೋಗಾದಿರವರು, ಪುಟ್ಟರಾಜು ಇಜ್ಜಲಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು, ಚೀನ್ಯ ಪೌಂಟು ಶ್ರೀಧರಾರವರು. ಇನ್ನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹುಣಕೆರೆ ಹೋಬಳಿಯಲ್ಲಿ ಸವಿತಾ ಸಮಾಜದ ಮುಖಂಡರಾದ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಸಚಿವ ಮಾಜಿ ಶಾಸಕರಾದ ಎನ್ ಚಲುರಾಯಸ್ವಾಮಿ ಅವರ ಸಮ್ಮುಖದಲ್ಲಿ ಸವಿತಾ ಸಮಾಜದ ಬಂಧುಗಳಿಗೆ ಫಿಟ್ ಕಿಟ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಸಂಕಷ್ಟದಲ್ಲಿರುವ ಬಾಂಧವರಿಗೆ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿರವರ ನೇತೃತ್ವದಲ್ಲಿ ನಡೆಯಿತು. ನಂತರ ಮಾತನಾಡಿದ ಪುಟ್ಟಸ್ವಾಮಿ ಅವರು, ನಮ್ಮ ಸಮಾಜದ ಬಂಧುಗಳು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ನಮ್ಮ ಕೈಲಾದ ಅಳಿಲು ಸೇವೆಯನ್ನು ಮಾಡುತ್ತಿದ್ದೇವೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಕೋವಿಡ್ ಸಂಕಷ್ಟದಿಂದ ಕೆಲಸ ಕಾರ್ಯಗಳಿಲ್ಲದೆ ನಮ್ಮ ಸಮಾಜದ ಬಂಧುಗಳು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರವು ಈ ಕೂಡಲೇ ನಮ್ಮ ವೃತ್ತಿ ಬಾಂಧವರನ್ನ ಗಮನಿಸಿ ಪರಿಹಾರ ಧನ ದೊರಕಿಸಿಕೊಡಬೇಕು, ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕು, ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು, ಭತ್ಯೆ ವೇತನವನ್ನ ನೀಡಬೇಕು, ಕೊರೋನಾ ಸಂಕಷ್ಟದಲ್ಲಿರುವ ನಮ್ಮಂತಹ ಎಲ್ಲಾ ಬಾಂಧವರಿಗೂ ಸಹ ಸಹಾಯಹಸ್ತ ನೀಡಬೇಕು ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸವಿತಾ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ಅವರು, ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿರವರು ನೇತೃತ್ವವನ್ನು ವಹಿಸಿದರು. ಕೂತಿರುವಂತಹ ಗಣ್ಯರಿಗೆಲ್ಲರಿಗೂ ನಮಸ್ಕಾರ, ಹಾಗೂ ಮುಂದೆ ಕೂತಿರುವಂತಹ ಎಲ್ಲ ಅಕ್ಕ ತಂಗಿರಿಗೆಲ್ಲ ನಮಸ್ಕಾರ ಹೇಳ್ತಾ. ಮತ್ತೆ ಏನು ಎರಡನೇ ಮಹಾಮಾರಿ ಕೋವಿಡ್ 19 ನಮ್ಮ ಸಮಾಜ ತುಂಬಾ ಸಂಕಷ್ಟದಿಂದ ಹೋಗಿ ಚಿಗಳ ಸ್ವಾಮಿ ಕೇಳ್ಕೊಂಡ್ವಿ. ಅವರು ನಮ್ಮ ಕೈಲಾದ ಮಾಡ್ತಿರ್ಲಪ್ಪ ಅಂತ ಬರೀ 5 ದಿವಸದಲ್ಲೇ 300 ಕಿಟ್ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇಡೀ ತಾಲೂಕು ಅತ್ಯಂತ ಸ್ವಾಮಿಗಳಿಗೆ ನಮ್ಮ ಒಗ್ಗಟ್ಟಿಗಳಿಗೆ ಒಂದು ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ. ಎರಡು ಸಮುದಾಯ ಭವನ ಆಗಿದೆ, ಒಂದಲ್ಲ ಎರಡು ಸಮುದಾಯ, ಕಮ್ಮಿ ಅಂದ್ರೆ ಹೆಚ್ಚು ಕಮ್ಮಿ 40-50 ಲಕ್ಷ ರೂಪಾಯಿ ಕೆಲಸ ಆಗಿ ಅಂದ್ರೆ ಅದನ್ನೇ ಹೇಳೋದು, ಎಲ್ಲ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಒಗ್ಗಟ್ಟಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಚಲುವರಾಯಸ್ವಾಮಿಯನ್ನ ಇಡೀ ತಾಲೂಕು ಪೂರ್ತಿ ಹೋರಾಟ ಮಾಡಿ ಗೆಲ್ಸೋಣ, ಗೆದ್ದಾದ್ರೂ ಎರಡು ಮಾಡ್ತೀನ, ಆದ್ರೂ ನಾವು ಹೋರಾಟ ಮಾಡಿ ಗೆಲ್ಸ್ಬೇಕು ಅಂತ ಎರಡು ಮಾತಿರ್ಬೇಕು. ವಿಜಯನಗರದ ಪತ್ರಕರ್ತರ ಭವನದಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಸಮಿತಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಮನ್ಮೂಲ ಅಧ್ಯಕ್ಷರಾದ ರಾಮಚಂದ್ರ ಅವರು ಮಾತನಾಡಿ, ಮಧುಚಂದ್ರನ್ರವರು ನಡೆಸಿದ ಪ್ರತಿಭಟನೆಯಲ್ಲಿ ಸುಳ್ಳಿನ ಸಂಗತಿಯಾಗಿದ್ದು, ರೈತರ ಪರವಾಗಿ ಮನ್ಮೂಲ್ ಇದೇ ಮನ್ಮೂಲ್ನಲ್ಲಿ ಅಕ್ರಮ ನಡೆದಿದ್ರೆ ಅದು ಸಿಬಿಐ ತನಿಖೆಯಾಗುತ್ತೆ, ಸರಿಸಮಾನವಾಗಿ ಎಲ್ಲರಿಗೂ ನ್ಯಾಯ ಒದಗಿಸುತ್ತೆ. ಆದರೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇರುವುದು ರಾಜಕೀಯ ಪ್ರೇರಿತವಾಗಿದ್ದು, ಮನ್ಮೂಲ್ ವಿಷಯದಲ್ಲಿ ಯಾವುದೇ ರಾಜಕೀಯವನ್ನ ತರಬಾರದು, ಎಲ್ಲರೂ ಒಗ್ಗಟ್ಟಾಗಿ ರೈತರ ಪರವಾಗಿ ಕೆಲಸ ನಿರ್ವಹಿಸಬೇಕು, ಪದೇ ಪದೇ ಆರೋಪ ಮಾಡಬಾರದು, ನಂದಿನಿ ಪ್ರಾಡಕ್ಟ್ ಬ್ರ್ಯಾಂಡ್ ಬಗ್ಗೆ ಯಾವುದೇ ತರಹದ ಅಪಪ್ರಚಾರ ಮಾಡಬಾರದು, ನಂದಿನಿ ಪ್ರಾಡಕ್ಟ್ ಬ್ರ್ಯಾಂಡ್ ಯಾವತ್ತಿದ್ರೂ ರೈತರ ಬ್ರ್ಯಾಂಡ್ ಅಂತ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾನ್ಮೂಲ್ ಸದಸ್ಯರಾದ ಎಚ್ಡಿ ಮಂಜು, ರೂಪಾ ನಲ್ಲಿಕೆರೆ, ಬಾಲು ಉಪಾಧ್ಯಕ್ಷರಾದ ರಘುನಂದನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಗಿರಿರಾಜ ಕೋಳಿ ಸಾಕಾಣಿಕೆ ರೈತರಿಗೆ ಲಾಭದಾಯಕವಾಗಿದ್ದು, ರೈತರು ವ್ಯವಸಾಯದ ಉಪಕಸುಬುಗಳನ್ನು ಕೈಗೊಂಡು ಆರ್ಥಿಕವಾಗಿ ಮೇಲೆ ಬರಲು ಉತ್ತಮವಾದ ಮಾರ್ಗವಾಗಿದೆ ಅಂತ ಶಾಸಕ ಡಾ ಕೆ ಅನ್ನದಾನಿ ತಿಳಿಸಿದ್ದಾರೆ. ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಕುಕ್ಕಟ ಮತ್ತು ಪಶು ಸಹಾಯಕರ ತರಬೇತಿ ಕೇಂದ್ರದಲ್ಲಿ ಪಶು ಇಲಾಖೆ ವತಿಯಿಂದ ಉಚಿತವಾಗಿ ರೈತರಿಗೆ ಕೋಳಿ ಮರಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ರೈತರು ವ್ಯವಸಾಯವನ್ನೇ ನಂಬಿ ಬದುಕು ನಡೆಸಲು ಸಾಧ್ಯವಲ್ಲ. ಆ ಕಾರಣದಿಂದ ವ್ಯವಸಾಯದ ಉಪಕಸುಬುಗಳಾದ ರೇಷ್ಮೆ, ಹೈನುಗಾರಿಕೆ, ಮೇಕೆ ಮತ್ತು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯಂತಹ ಕಸುಬುಗಳನ್ನು ಕೈಗೊಳ್ಳಬೇಕು ಎಂದರು. ಇನ್ನು ಕೆಆರ್ಎಸ್ ಅಣೆಕಟ್ಟೆಯಿಂದ ಕೊನೆ ಭಾಗದಲ್ಲಿರುವ ನಮ್ಮ ತಾಲೂಕಿನ ರೈತರಿಗೆ ಸರಿಯಾದ ಸಮಯದಲ್ಲಿ ನೀರು ದೊರೆಯದೆ ಪರಿತಪಿಸುತ್ತಿದ್ದು, ನೀರು ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಈ ಸಂಬಂಧ ನೀರಾವರಿ ಸಚಿವರಲ್ಲಿ ಹಾಗೂ ಅಧಿಕಾರಿಗಳಲ್ಲಿ ಮನವಿ ಮಾಡಲಾಗಿದೆ ಅಂತ ತಿಳಿಸಿದರು. ಇನ್ನು ಕೊರೋನಾ ಸಾಂಕ್ರಾಮಿಕ ಕಾಯಿಲೆ ಸೋಂಕಿನ 3ನೇ ಅಲೆ ಈಗಾಗಲೇ ದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತ ತಜ್ಞರು ತಿಳಿಸಿದ್ದು, ಈ ನಿಟ್ಟಿನಲ್ಲಿ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದು ಸಾರ್ವಜನಿಕರು ಅನಗತ್ಯವಾಗಿ ಹೊರಗೆ ಓಡಾಡದೆ ಆದಷ್ಟು ಮನೆಯಲ್ಲಿದ್ದು ಮಾಸ್ಕ್ ಧರಿಸುವ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರುಗಳಾದ ವಡ್ರಳ್ಳಿ ಸಿದ್ದರಾಜು, ಪ್ರಶಾಂತ್, ನಾಗೇಶ್, ನೂರುಲ್ಲಾ ಬಸವರಾಜು, ಜಯ ಶರೀಫ್ ಕುಮಾರ್, ಪಶುವೈದ್ಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಉದಯಶಂಕರ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ದೊಡ್ಡಯ್ಯ, ಮುಖಂಡರುಗಳಾದ ಪೋತಂಡೆ ನಾಗರಾಜು, ಓಂ ಪ್ರಕಾಶ್, ಕೃಷ್ಣ, ನಾರಾಯಣ, ಅಂಕನಾಥ್ ಇತರರು ಹಾಜರಿದ್ದರು. ರೈತರಿಗೆ ಒಂದು ಲಾಭದಾಯಕವಾದಂತಹ
ಒಂದು ಯೋಜನೆ ಅಂತ ಹೇಳಿ ಇವತ್ತು ನಮ್ಮ ಪಶುಪಾಲನೆ ಇಲಾಖೆ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ರೈತರಿಗಾಗಿ ಮಾಡಿರ್ತಕ್ಕಂಥದ್ದು ಬಹಳ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಮಳೆಯಾಗಿ ಮುಂಗಾರು ಮಳೆ ಕೆರೆಕಟ್ಟೆಗಳೆಲ್ಲ ಭರ್ತಿಯಾಗಬೇಕಾದಂಥ ಸಂದರ್ಭ ಈ ವರ್ಷ ಸ್ವಲ್ಪ ಯಾಕೆ ತಡವಾಗಿದೆ ಅದು ಕೂಡ ತಡವಾದರೂ ಮಳೆ ಪ್ರಾರಂಭ ಆಗಿ ನಮಗೆ ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಳೆ ಮಳೆಯಿಂದನೇ ಎಲ್ಲವನ್ನೂ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆ ಆ ಜಮೀನಿದೆ ಇಲ್ಲದೆ ಇರೋರು ಯಾರೇ ಆದರೂ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಮಳೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಈ ಸಂದರ್ಭ ತಾವೆಲ್ಲರೂ ಕೂಡ ಈ ಯೋಜನೆಯನ್ನ ಫಲಾನುಭವಿಗಳು ಈ ಯೋಜನೆಯ ಫಲಾನುಭವಿಗಳು ಇದನ್ನು ಉಪಯೋಗಿಸ್ಕೊಂಡು